ನಮಸ್ಕಾರ ಗುಡ್ ಮಾರ್ನಿಂಗ್ ಮತ್ತೆ ಇವತ್ತು ಡೇ 3 ಹಂಪಿಯಿಂದ ನಾವು ಓಡ್ತಾ ಇದೀವಿ ಚೆನ್ನಾಗಿತ್ತು ನಿನ್ನೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೀವಿ ಬಟ್ ತುಂಬಾ ಸುಸ್ತಾಗುತ್ತೆ ಏನಕ್ಕೆ ಅಂದ್ರೆ ಅದೇನೋ ಒಂದು ಗಾದೆನೇ ಇದೆ ಕಾಲ್ ಇದ್ರೆ ಹಂಪಿ ನೋಡು ಕಣ್ಣಿದ್ರೆ ಕನಕಗಿರಿ ನೋಡು ಅಂತ ಅಂದ್ರೆ ಹಂಪಿ ನೋಡಬೇಕು ಅಂದ್ರೆ ಕಾಲ್ ಅಂದ್ರೆ ತುಂಬಾ ನಡೆಯದಿ ಇರುತ್ತಲ್ಲ ಯಾಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗ ಎಲ್ಲಷ್ಟು ಇರುತ್ತೆ ಆದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ನಾವು ಇಲ್ಲಿಂದ ಓಡ್ತಾ ಇದೀವಿ ಡೇ 3 ಇವತ್ತು ನಾವು ಡೈರೆಕ್ಟ್ ಸಂಡೂರ್ಗೆ ಹೋಗ್ತಾ ಇದೀವಿ ಸಂಡೂರ್ ಅಷ್ಟೇ ಆಗಿ ನೆಕ್ಸ್ಟ್ ಎಲ್ಲ ಅಲ್ಲೇ ಎಕ್ಸ್ಪ್ಲೋರ್ ಮಾಡೋದು ಸಂಡೂರ್ ಅಲ್ಲೇ ಓಕೆ ಬನ್ನಿ ಸಂಡೂರ್ ಅಲ್ಲಿ ಸಿಗಣ ಸೋ ಇಲ್ಲಿ ನೋಡಬಹುದು ಇದು ಸ್ಟೋನ್ ಬ್ರಿಡ್ಜ್ ಅಂತ ಕಲ್ಲಲ್ಲೇ ಕಟ್ಟಿರೋದು ಬ್ರಿಡ್ಜ್ ನೋಡಿ ಒಂದೊಂದು ಕಲ್ಲುನು ಹಿಂಗೆ ಆಗಿನ ಕಾಲದ ಟೆಕ್ನಾಲಜಿನಿ ಇವಾಗೆಲ್ಲ ಪಿಲ್ಲರ್ಸ್ ಗಳು ಅಂತ ಹಿಂಗೆ ಕಾಂಕ್ರೀಟ್ ಅಲ್ಲಿ ಮಾಡ್ತಾರೋ ಕಲ್ಲಲ್ಲೇ ಜೋಡಿಸಿ ಸ್ಟೋನ್ ಬ್ರಿಡ್ಜ್ ಆಕ್ಚುಲಿ ಹಳೆ ಐಲ್ಯಾಂಡ್ ಇಲ್ಲೇ ಇದ್ದಿದ್ದು ಹಂಪಿ ಐಲ್ಯಾಂಡ್ ಅಂತ ಕರೆಯೋರು ಬರೀ ಫಾರಿನರ್ಸ್ ಇರೋರು ಇಲ್ಲಿ ಈಗ ಒಂದು 2 ಇಯರ್ಸ್ 3 ಇಯರ್ಸ್ ಆಗಿರಬಹುದು ತುಂಬಾ ಜನ ಅಲ್ಲಿ ಯಾವ ಎಷ್ಟು ರೆಸ್ಟೋರೆಂಟ್ ಇದೆಯೋ ಎಷ್ಟು ಹೋಟೆಲ್ಸ್ ಇದೆ ಎಲ್ಲಾ ಬರೀ ಫಾರಿನರ್ಸ್ ಇರೋರು ಇಲ್ಲಿ ಮತ್ತೆ ಅವರೆಲ್ಲ ಬಂದ್ರೆ 2 ಮಂತ್ಸ್ 1 ಮಂತ್ 3 ಮಂತ್ಸ್ ಅಂತ ಹಾಗೆ ಎಲ್ಲ ಇಲ್ಲೇ ಸ್ಟೇ ಆಗಿಬಿಡೋರು ಮತ್ತೆ ಈ ರೋಡ್ ಎಲ್ಲ ಎಲ್ಲೋದ್ರೂ ಬರೀ ಫಾರಿನರ್ಸ್ ಏ ಕಾಣ್ಸೋರು ಬಟ್ ಏನು ಅಂದ್ರೆ ಇದು ಯುನೆಸ್ಕೋ ಇದಕ್ಕೆ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಗೆ ಇದಾಗಿದ್ರಿಂದ ಇಲ್ಲಿ ಸುತ್ತ ಏನಿದೆಯಲ್ಲ ಈಗ ವಿರೂಪಾಕ್ಷ ಟೆಂಪಲ್ ಮತ್ತೆ ಈ ಹಂಪಿ ಏನಿದೆಯಲ್ಲ ಸುತ್ತ ಎಷ್ಟೋ ಕಿಲೋಮೀಟರ್ ರೇಡಿಯಸ್ ಯಾವ ಆಕ್ಟಿವಿಟೀಸ್ ನಡೆಯಬಾರದು ಅಂತ ತಕ್ಷಣ ಅವರನ್ನ ಜಾಗ ಖಾಲಿ ಮಾಡಿಸಿದ್ರು ಅಷ್ಟೇ ಸೋ ಇಲ್ಲಿಂದ ನಾವು ಈಗ ಹೊಸಪೇಟೆ ರೂಟ್ ತಗೊಂಡಿದ್ದೀವಿ ಹೊಸಪೇಟೆಯಿಂದನೇ ಹೋಗಬೇಕು ಸಂಡೇವರಿಗೆ ಕೇಳ ಪೊಲೀಸ್ ಅವರು ನಮಗೆ ಇಲ್ಲಿ ನ್ಯಾವಿಗೇಷನ್ ಸ್ವಲ್ಪ ಮಿಸ್ ಆಗ್ತಿರೋದ್ರಿಂದ ಪೊಲೀಸ್ ಅವರು ರೂಟ್ ಹೇಳ್ತಾ ಇದ್ದಾರೆ ತುಂಬ ಒಳ್ಳೆ ಕೆಲಸ ತಾಳ್ಮೆಯಿಂದ ನಿಲ್ಲಿಸಿ ಕೇಳಿ ಇದಕ್ಕೆ ಹೇಳೋದು ನಮ್ಮ ಕರ್ನಾಟಕ ಪೊಲೀಸ್ ಅವರು ಒಳ್ಳೆಯವರು ಇರ್ತಾರೆ ಸಂಡೂರಲ್ಲಿ ಏನು ಫೇಮಸ್ ಅಂದ್ರೆ ಈ ಮೈನಿಂಗ್ಸ್ ಜಾಸ್ತಿ ಮೈನಿಂಗ್ಸ್ ಫ್ಯಾಕ್ಟರಿ ಮತ್ತೆ ಮೈನಿಂಗ್ಸ್ ಇಲ್ಲೆಲ್ಲ ಬರೀ ಲಾರಿಗಳೇ ಜಾಸ್ತಿ ಓಡಾಡೋದು ಯಾಕಂದ್ರೆ ಮೈನಿಂಗ್ಸ್ ಲಾರಿಗಳೇ ಅಪ್ಪ ಅಮ್ಮ ಅಲ್ಲಿ ರೋಡ್ ಎಲ್ಲ ನೋಡಬೇಕು ಇನ್ನು ಮುಂದೆ ಇದೆ ಮಜಾ ಎಲ್ಲ ಕೆಂಪಗಿರುತ್ತೆ ಗಾಡಿ ಆಗಲಿ ರೋಡ್ ಆಗಲಿ ಎಲ್ಲ ಕೆಂಪಗಿರುತ್ತೆ ಸುತ್ತು ಬೆಟ್ಟನೇ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಅದು ಕಾಲ್ದಾರಿ ಅದು ಏನು ಬ್ಲೂ ಕಡೆ ಬ್ಲೂ ಶೀಟ್ ಕಾಣಿಸ್ತಾ ಇದೆಯಲ್ಲ ಜಂಬುನಾಥ ಸ್ವಾಮಿ ಟೆಂಪಲ್ಗೆ ಕಾಲ್ದಾರಿ ಆದರೆ ಹಿಂಗೆ ಹೋಗೋದು ಸಖತ್ತು ದೂರನೇ ಇದೆ ಗ್ಯಾರಂಟಿ ಜ್ಯೂಸೆ ಇದು ಗಾಡಿ ಹೋಗೋ ಜಾಗ ಫುಲ್ಲು ಆಫ್ ರೋಡ್ ಸ್ಟಾರ್ಟ್ ಆಯಿತು ಇನ್ನು ಅಷ್ಟೇ ಇನ್ನು 3-4 ದಿವಸ ನಂದು ಕತೆ ಬರೀ ಆಫ್ ರೋಡೇ ಜಂಬುನಾಥ ಟೆಂಪಲ್ ಫುಲ್ಲು ಹಿಂದೆಗಳೆಲ್ಲ ಬರೀ ಮೈನಿಂಗ್ಸೆ ಟೆಂಪಲ್ ಒಳಗಡೆ ಐತಿ ಕೆಳಗಡೆಯಿಂದ ಅಂದರೆ ಮೆಟ್ಲು ತಗೊಂಡ್ಬರೋದಕ್ಕೆ ರೂಟ್ ಇದು ನಾವು ಬೈ ರೋಡಲ್ಲೇ ಬಂದು ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಆದ್ದರಿಂದ ಈಚೆಗಳನ್ನೇ ದೇವಸ್ಥಾನ ನೋಡ್ಕೋಬಿಡಿ ಎಲ್ಲ ಫಸ್ಟು ಮೈನಿಂಗ್ಸ್ ಮಾಡ್ತಾಯಿದ್ರು ಈಗೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಕಡೆ ಫುಲ್ಲು ಸುತ್ತು ಬೆಟ್ಟ ಇಲ್ಲಿ ಹೈವೇ ಕಾಣಿಸ್ತಾ ಇದೆಯಲ್ಲ ಸಂಡೂರು ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ ನಾವು ಇವತ್ತು ಸಂಡೂರಲ್ಲೇ ಫುಲ್ಲು
ಎಕ್ಸ್ಪ್ಲೋರ್ ಎಲ್ಲ ಇಲ್ಲೇನೆ. ರೋಡ್ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ, ಮಣ್ಣಿನ ಕಲರು ಫುಲ್ಲು. ಅಪ್ಪ ಇನ್ನು ಗಾಡಿ ಹೋದರೆ ಅದು ಹೋಗುತ್ತಾ ಕರೆ ಅನ್ನೋದು. ಫುಲ್ಲು ಬೆಟ್ಟ ಗುಡ್ಡನೇ. ಬಟ್ ಇವಾಗ ಹಿಂಗಿರುತ್ತೆ, ಸಮ್ಮರಲ್ಲಿ ಫುಲ್ಲು ಕೆಂಪಿಗೆ ಇರುತ್ತೆ ಗುಡ್ಡಗಳು. ಇವಾಗ ಏನು ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಇದು ಮಳೆಗಾಲ ಆದಮೇಲೆ ಕಾಣಿಸೋದು. ಆಮೇಲೆ ಸಮ್ಮರಲ್ಲಂತೂ ಫುಲ್ಲು ನೋಡಿ ರೈಟ್ ಸೈಡಲ್ಲಿ ಹೆಂಗಿದೆ, ಮಳೆ ಬಂದಿದೆ. ಎಲ್ಲ ಜೋಳ ಹಾಕಿದ್ದಾರೆ, ಫುಲ್ಲು ಫುಲ್ಲು ಜೋಳ. ಇದು ಈ ಸಪ್ತ ಅದೇ ಮಳೆಗಾಲದಲ್ಲಿ ಮಾತ್ರ ಈ ಥರ ಒಂಥರ. ಚಿಕ್ಕಮಗಳೂರು ಈ ಮಲೆನಾಡ್ ಪ್ರದೇಶ ಇರೋಲ್ವ ಆ ಥರ ಇರ್ತದೆ. ಬಟ್ ಸಾಕತ್ತು ಚೆನ್ನಾಗಿದೆ. ಕಡಿಮೆ ಜನ ಇಲ್ಲಿ ಸಂಡೂರು ಎಕ್ಸ್ಪ್ಲೋರ್ ಮಾಡಿರೋದು, ತುಂಬ ಜನ ಮಾಡಿಲ್ಲ. ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ನೀವು, ತುಂಬ ಜನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಸಂಡೂರು, ಕಡಿಮೆ ಜನನೇ ಮಾಡಿರೋದು. ಆದ್ದರಿಂದ ವಿಡಿಯೋ ಎಲ್ಲ ಫುಲ್ಲು ನೋಡಿ, ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಮಾಡಿ. ಟೌನ್ ಮುನ್ಸಿಪಾಲ್ ವೆಲ್ಕಮ್ ಟು ಸಂಡೂರಿಗೆ, ಕಂದಸಿರಿ ನಾಡು ಸಂಡೂರು. ಎಷ್ಟೇ ಕ್ಲಾಸು? ಫಸ್ಟ್ ಪಿ ಯು ಸಿ. ಕಾಲೇಜಾ ನೀವು? ಓಕೆ. ಸೊ ಇದು ಸಂಡೂರು ಸರ್ಕಲ್. ಇದು ಫಸ್ಟು ಊಟ ಹಾಕೋಬಿಡೋಣ. ಫಸ್ಟು ಹಳ್ಳಿ ಮನೆ ಊಟ, ಇಲ್ಲೇ ಊಟ ಮಾಡಿದ್ದು. ಸಂಡೂರಲ್ಲಿ ಯಾವುದು ಹೋಟ್ಲು ಕೂಡ ಇಲ್ಲ ಇದೆ. ಬಟ್ ಇದು ಒಂದೇ ಇದು ಫೇಮಸ್ಸು ಆ್ಯಕ್ಚುಲಿ. ಇಲ್ಲೆಲ್ಲ ಎಷ್ಟೋ ಜನ ಕೇಳಿದ್ಕೂ ಇದು ಒಂದೇ ಚೆನ್ನಾಗಿರೋದು, ಇನ್ನು ಯಾವುದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾನೆ ಅಂದರು. ಹೋಟ್ಲುಗಳು ಕಡಿಮೆ ಇಲ್ಲಿ ಸಂಡೂರಲ್ಲಿ. ಊಟದ್ದು ಅದೇ ಹೋಟ್ಲು ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಈಗ ಸಂಡೂರು ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಬೆಟ್ಟ ಬ್ಯಾಕು. ಒಳ್ಳೆ ಜೋಳದ ರೊಟ್ಟಿ ಊಟ ಹಾಕ್ಕೊಂಡು ಇದು ಸಂಡೂರು ವ್ಯೂ ಪಾಯಿಂಟು. ಸಿ ಸಂಡೂರು ಇನ್ ಸೆಪ್ಟೆಂಬರ್ ಅಂದರೆ ನಮ್ಮ ಗಾಂಧೀಜಿಯವ್ರು ಹೇಳಿದರು, ಅದಕ್ಕೆ ನಾವು ಬಂದಿದ್ದೀವಿ. ಇವಾಗ ನಾವು ಬಂದಿರೋದು ಸೆಪ್ಟೆಂಬರ್ ಟೈಮಲ್ಲಿ. ಇನ್ನೇನು ಇನ್ನೇನಲ್ಲಿ ಯಾರಿಗೆ ಇನ್ನೇನು ಏ ಯು ಬ್ಲಡಿ, ದಿಸ್ ಇಸ್ ಸೆಪ್ಟೆಂಬರ್ ಯಾ ಯಪ್ಪ ಹತ್ತಕ್ಕಾಗಲ್ಲ. ಫುಲ್ಲು ವ್ಯೂ ಪಾಯಿಂಟ್ ಬರೋದಕ್ಕೆ ಇದೆ ಸಂಡೂರು ವ್ಯೂ ಪಾಯಿಂಟು. ಹಾಯ್ ಏನು ಬ್ಯಾಗೆಲ್ಲ ಚೆಕ್ ಮಾಡ್ತಾಯಿದ್ದೆ, ಎತ್ಕೊಂಡೋಗ್ಬಿಟ್ರೆ ಏನು ಮಾಡೋದು, ಮಿಸ್ ಹಾಕ್ಬಿಡುತ್ತೆ ಬೆಟ್ಟದ ಕಡೆ ನೋಡಿ. ಅದೇ ಸಂಡೂರು ಟೌನು, ನಾವು ಅಲ್ಲಿಂದಲೇ ಬಂದಿದ್ದು. ಎಲ್ಲ ಫುಲ್ಲು ಮೈನಿಂಗ್ಸ್, ಬರೀ ರೋಸ್ ಪೌಡ್ರು. ರೋಡಲ್ಲಿ ಇರೋದೆಲ್ಲ ಧೂಳು ರೋಸ್ ಪೌಡ್ರು ಥರ ಆಗೋಗುತ್ತೆ. ಸಖತ್ತು ಬಿಡಿ, ಗಾಂಧೀಜಿಯವರು ಅಲ್ಲಿ ಕೆಳಗಡೆ ಆಗ ಬರೆದಿದ್ದಾರಲ್ಲ, ಇದ್ರ ಮೇಲೂ ವ್ಯೂ ಪಾಯಿಂಟ್ ಮೇಲೂ ಬರೆದಿದ್ದಾರೆ ಸಿ ಸಂಡೂರು ಇನ್ ಸೆಪ್ಟೆಂಬರ್ ಅಂತ. ಅಂದರೆ ಗಾಂಧೀಜಿಯವರು ಇಲ್ಲಿ ಬಂದಾಗ ಅದನ್ನು ಒಂದು ಹೇಳಿದ್ದಾರೆ, ಸಂಡೂರನ್ನ ನೋಡಬೇಕು ಅಂದರೆ ಸೆಪ್ಟೆಂಬರಲ್ಲಿ ನೋಡಿ ಅಂತ. ಅದರದ್ದು ಸೌಂದರ್ಯನ ಈ ಟೈಮಲ್ಲಿ ನೋಡಬೇಕಂತೆ. ಚೆನ್ನಾಗಿದೆ ನಿಜವಾಗ ಸೂಪರ್. ಬಟ್ ಇಲ್ಲಿ ತುಂಬ ಇನ್ನೂ ಪ್ಲೇಸಸ್ಗಳಿದೆ, ಎಲ್ಲ ವ್ಯೂ ಪಾಯಿಂಟ್ಗಳೇ ಆಫ್ ರೋಡು. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಾ ಇಲ್ಲ. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓಹೋ ನೀವೇನ ಕಪ್ಪೆರಾಯ? ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನಿಮ್ಮ ಹೆಸರು ಕಂಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲರೂ ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಅವೆಲ್ಲಿ? ಇಲ್ಲೇ ಇದಾವ ಸರ್.
ಇವತ್ತು ಮೊದಲನೇ ದಿನ ಅಂತ ತ್ರಿಮೂರ್ತಿಗಳ ಸುಮ್ಮನೆ ಬಿಡ್ತಾ ಇದ್ದೀನಿ, ನಾಳೆಯಿಂದ ನೋಡ್ಕೋತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. हत्र स्वैपड़ो ನಾವು ಇಲ್ಲಿಂದ ವ್ಯೂ ಮೇಲ್ಗಡೆ ವ್ಯೂ ಪಾಯಿಂಟ್ ಅಲ್ಲಿ ದೋಷದಂಕ ಒಂದು 4 ಅವರ್ಸ್ ಇಲ್ಲೇ ಇದ್ದೀವಿ. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಮೇಲ್ಗಡೆ ಹಿಂಗೆ ನೋಡಿದ್ರಲ್ಲ ಆಗಲೇ. ಈಗ ಇಲ್ಲಿಂದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಏನು ನಾವು ಮೇಲಿಂದ ಕೆಳಗಡೆ ನೋಡಿದ್ವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಸಾಕಷ್ಟು ಫಿಲಮ್ ಶೂಟಿಂಗ್ಗಳು ಮಾಡಿದ್ದಾರೆ ಸಂಡೂರಲ್ಲಿ ಎಲ್ಲ ಕಡೆ. ಮಫ್ತಿ, ಆಮೇಲೆ ಮಾನಸ ಸರೋವರ, ಶ್ರೀನಾಥ್ ಅವ್ರದ್ದು ಹಳೆ ಫಿಲಮ್ ನೀನೇ ಸಾಕಿದಾಗಿಣಿ ಅದು, ಆಮೇಲೆ ನಮ್ಮ ಶಂಕರ್ನಾಗ್ ಅವ್ರದ್ದು ಫಿಲಮ್ ಎಲ್ಲ ಮಾಡಿದ್ದಾರೆ. ಆ ಜಾಗಗಳಿಗೆಲ್ಲ ನಾಳೆ ಹೋಗ್ತಾ ಇದ್ದೀವಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನೋಡ್ತೀರಾ. ನಾವು ನಾಳೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅದರಿಂದ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿರೋವಂಥ ಒಂದು ವ್ಯೂ ಪಾಯಿಂಟ್ಸು ಲೊಕೇಶನ್ಗಳಿಗೆ ಹೋಗ್ತೀವಿ ನಾಳೆ. ಈಗ ಒಂದು ಪ್ಲೇಸ್ಗೆ ಹೋಗ್ಬಿಡೋಣ, ಬನ್ನಿ. ಫಸ್ಟು ಟೈಮ್ ಆಯಿತು. ನೀರಲ್ಲಿ ಹೋಗ್ಬೇಕೀಗ ಸ್ವಲ್ಪ. ಯಪ್ಪ, ಪಾಚಿ ಗೀಚಿ ಇದ್ದರೆ ಜಾರುತ್ತೆ. ಅಲ್ಲಿ ಅಲ್ಲಿದ್ದೀವಿ ನೋಡಿ, ಅಲ್ಲಿ ಯಾರೋ ಇದ್ದಾರೆ. ಈಗ ನಾವು ಅಲ್ಲೇ ಇದ್ದೀವಿ ಇಷ್ಟೋ ತನಕ. ಓಹೋ, ಬೇಗ ಬಂದರು, ಕತ್ಲಾಗುತ್ತೆ. ಎರಡು ಬಂಡೆ ಮುಖಾಮುಖಿ ನೋಡ್ದಂಗಿದೆ. ಮತ್ತು ಅಲ್ಲಿ ಕೆಳಗಡೆ ಒಂದು ಚಿಕ್ಕದು ಚೆಕ್ ಡ್ಯಾಮ್ ಥರ ಇದೆ, ಸ್ವಲ್ಪ ಅದೇ ಕಟ್ಟೆ ಕಟ್ಟಿರ್ತಾರೆ, ನೀರು ಹರ್ಕೊಂಡು ಹೋಗುತ್ತೆ. ಇಲ್ಲೂ ಲೈಟ್ ಶೇಡ್ಸ್ ಬಿಡ್ತಾವೆ. ದೇವ್ರದ ದೇವಸ್ಥಾನ ಇಲ್ಲಿ, ಇಲ್ಲಿ ದೇವಸ್ಥಾನ ಇದೆ ನೋಡಿ, ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ವಾಹ್, ಸೂಪರ್. ಸೊ ಇಲ್ಲೇ ದೇವಸ್ಥಾನದಲ್ಲೇ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದು, ಟೈಮ್ ಪಾಸ್ ಮಾಡ್ಕೊಂಡು. ಈಗ ನಾವು ರೂಮ್ಗೆ ಹೋಗಬೇಕು. ಯಪ್ಪ, ಇಲ್ಲಿ ಹೋಟಲ್ಸು ಕಡಿಮೆ ಕಡಿಮೆ ಹೋಟ್ಲ್ ಅಂತ ಊಟ ತಿನ್ನಕ್ಕೆ ಹೋಟ್ಲ್ ಅನ್ಸಂತೂ ಇಲ್ಲವೇ ಇಲ್ಲ. ಈ ಹುಡುಕಿದ್ರೆ ಒಂದು ಎರಡು ಸಿಗ್ಬೋದು. ಆಮೇಲೆ ಲಾಡ್ಜಸ್ ಇಲ್ಲ. ಮೇನು ಟೂರಿಸಮ್ದು ಬರೋರಿಗೆ ಏನು ಇಲ್ಲಿ ಫೆಸಿಲಿಟಿ ಇಲ್ಲ. ಬಟ್ 35 ಕಿಲೋಮೀಟ್ರ್ ಆಚೆ ಹೊಸಪೇಟೆಗೆ ಹೋಗಬೇಕು. 35 ತಿರುಗಾ ಹೋಗೋದಕ್ಕೆ ಬರೋದಕ್ಕೆಲ್ಲ ಸೇರಿದ್ರೆ 70-80 ಕಿಲೋಮೀಟ್ರ್ ಆಗಿಬಿಡುತ್ತೆ. ಅದರಿಂದ ಇಲ್ಲಿ ಯಾವುದೋ ಒಂದು ಸಿಕ್ಕಿರೋ ಒಂದು ಕಾರ್ತಿಕ್ ರೆಸಿಡೆನ್ಸಿ ಅಂತಿದೆ, ಅದು ಹೊಸದಾಗಿ ನಾವು ಮಾಡಿದ್ದಾರೆ ಅಲ್ಲೇ.
ಹೋಗೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ವಿಡಿಯೋ ನೋಡಿ, ನಾಳೆ ಬೇರೆ ಬೇರೆ ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಬಾಯ್.